ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಂಗಪ್ಪ ಎಸ್ ಟಿ ರವರು ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ. ಅವರಿಗೆ ಅತಿಥಿ ಉಪನ್ಯಾಸಕರಿಂದ ಅಭಿನಂದನೆಗಳು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ತಿಮ್ಮರಾಜು, ಬಿ ಜಿ ಗಂಗಾಧರ್, ಮಾನಂಗಿ ನಾಗರಾಜು, ರವೀಂದ್ರ, ಚಂದ್ರಣ್ಣ, ನವ್ಯ, ತಿಪ್ಪೇಸ್ವಾಮಿ, ರವಿಚಂದ್ರ ನಾಯಕ್, ಪ್ರಿಯಾ, ನಾಗೇಂದ್ರ, ಅನಿಲ್ ಕುಮಾರ್, ಮಂಜುನಾಥ್, ತಿರುಮಲ, ನಳಿನ, ದರ್ಶನ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಆತ್ಮೀಯ ಸಹಪಾಠಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಾನ್ಯ ತುಮಕೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಮನೆ 14ನೇ ತಾರೀಕಿಂದ ಅನ್ವಯವಾಗುವಂತೆ ನನ್ನನ್ನು ಸಿಂಡಿಕೇಟ್ ಸದಸ್ಯನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಅದು ವಿಶೇಷವಾಗಿ ಇಂತಹ ಬಯಲುಸೀಮೆ ನಾಡಿನಲ್ಲಿ ಈ ಇಂಥ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿ ಸುಮಾರು 3 ವರ್ಷಗಳಿಂದ ಕೂಡ ನಾನು ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳ ಮತ್ತು ನನ್ನ ಸಹಪಾಠಿಗಳ ಅಹವಾಲುಗಳನ್ನು ತಮ್ಮ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾನಾದರೂ ಕೂಡ ಸಕ್ರಿಯವಾಗಿ ಮಾಡ್ತೇನೆ. ಅದರ ಜೊತೆಗೆ ನನ್ನ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಏನಾದರೂ ಯೂನಿವರ್ಸಿಟಿಗೆ ಕಡೆಯಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ವಿದ್ಯಾರ್ಥಿಗಳ ಪರವಾಗಿ ನನ್ನ ಕೆಲಸ ಮಾಡೋದಕ್ಕೆ ನಾನು ಸದಾ ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಭಾಳ ಒಂದು ಉತ್ತಮ ಅವಕಾಶವನ್ನು ನಮ್ಮ ಇದು ಬಿ ಸಿ ಯವರು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ನಾನು ಏನು ಅಕೇಶನಲ್ಲಾಗಿ ಮತ್ತು ಸುಮ್ಮನೆ ಯಾವುದೋ ಸಂದರ್ಭದಲ್ಲಿ ಇಲ್ಲ ನಮಗೆ ತುಮಕೂರು ಯೂನಿವರ್ಸಿಟಿಯಿಂದ ನನ್ನ ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ ಅನ್ನೋದಕ್ಕೆ ಇಷ್ಟು ವಿಜೃಂಭಣೆಯಿಂದ ಖುಷಿಯಿಂದ ನನ್ನನ್ನು ಈ ಸಂದರ್ಭದಲ್ಲಿ ಸತ್ಕಾರ ಮಾಡಿದ್ದಕ್ಕೆ ತಮ್ಮೆಲ್ಲರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು 1 ವರ್ಷಗಳ ಕಾಲ ಅಂದರೆ 13/9/2022 14/9/2023 ಈ ಒಂದು ಅವಧಿಯಲ್ಲಿ ನಾನು ಸಿಂಡಿಕೇಟ್ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿದ್ದಕ್ಕೆ ಒಂದು ಉತ್ತಮ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.